ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮ ರೆಸಿಪೀಸ್. ಇವತ್ತಿನ ಸ್ಪೆಷಲ್ ನೋಡಿ, ಕಾರವಾಗಿ ಸ್ವಲ್ಪ ನೀರಾಗಿ ಈ ಸಾರನ್ನು ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಹಳ್ಳಿಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಈಸಿಯಾಗೂ ಮಾಡ್ಬೋದು. ಓಕೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ, ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಒಂದು ಮೂರು ಸಲ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ, ಸೈಡಲ್ಲಿ ಇಟ್ಕೊಳ್ಳೋಣ. ಹಾಗೆಯೇ ಕೊಬ್ಬರಿ ಎರಡು ಪೀಸ್ ತೊಗೊಂಡಿದ್ದೀನಿ, ನೋಡಿ ಈ ಸೈಜಲ್ಲಿ ತೊಗೊಳ್ಳಿ. ಈಗ ನಾನು ಸ್ಟೌವನ್ನು ಆನ್ ಮಾಡಿ ಅದ್ರ ಮೇಲಿಟ್ಟು ಸುಟ್ಕೊಳ್ತಾ ಇದ್ದೀನಿ. ಈ ರೀತಿ ಸುಟ್ಕೊಂಡು ನಾವು ಕೊಬ್ಬರಿನ ಮಸಾಲೆಗೆ ರುಬ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾದರೆ ಸಾಕು, ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾದ ನಂತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾವು ಕಟ್ ಮಾಡಬೇಕು. ನೋಡಿದ್ರಲ್ಲ, ಈ ರೀತಿ ತಣ್ಣಗಾಗಿದೆ. ಈಗ ನಾನು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಏನಪ್ಪ ಇದು ಕಪ್ಪಗಾಗಿದೆಯಲ್ಲ, ಹಾಕೋದು ಬೇಡ ಅಂದ್ಕೊಳ್ಬೇಡಿ, ಈ ರೀತಿ ಇದ್ರೇ ಚೆನ್ನಾಗಿರೋದು. ಹಾಗಂತ ತುಂಬಾ ಸೀದಿಸ್ಬಾರ್ದು. ನೋಡಿ, ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ಟೌವ್ ಆನ್ ಮಾಡಿ ಸ್ಟೌವ್ ಮೇಲೆ ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ. ಒಂದು ಟೀಸ್ಪೂನಷ್ಟು ಆಯಿಲನ್ನು ಹಾಕ್ತಿದ್ದೀನಿ. ಹಾಗೆಯೇ ಒಂದು 15 ಅಥವಾ 16 ಸಾಂಬಾರ್ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಈ ಸಾರಲ್ಲಿ ನಮಗೆ ಸಾಂಬಾರ್ ಈರುಳ್ಳಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇಲ್ಲ, ಸಾಂಬಾರ್ ಈರುಳ್ಳಿ ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ, ನಾರ್ಮಲಾಗಿ ದೊಡ್ಡ ಸೈಜಿಂದೇ ಈರುಳ್ಳಿನ ನಾವು ಹಾಕ್ಕೊಳ್ಬೋದು. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಶುಂಠಿನ ಹಾಕ್ತಿದ್ದೀನಿ, ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ, ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಫ್ರೈ ಆಗ್ತಿದೆ ಅಲ್ವಾ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ತಾ ಇದ್ದೀನಿ. ಯಾವುದೇ ಚಿಕನ್ ರೆಸಿಪೀಸ್ಗೂ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಹಾಗೆ 1 ಇಂಚಷ್ಟು ಚಕ್ಕೆ ಮತ್ತು 1-8 ಲವಂಗನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ 10 ಒಣಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದ್ರ ಜೊತೆಯಲ್ಲೇ 2 ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಧನಿಯಾ ಇಲ್ಲ ಅಂದರೆ ಧನಿಯಾ ಪುಡಿ 1/2 ಟೇಬಲ್ ಸ್ಪೂನಷ್ಟು ಹಾಕಿ ಮಾಡ್ಕೊಳ್ಬೋದು. ಧನಿಯಾ ಪುಡಿನ ಹಾಕಿ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಅದು ಸಹ. ನೋಡಿ, ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಓಕೆ, ಈಗ ನಾನು ಸ್ಟೌವನ್ನು ಆಫ್ ಮಾಡಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ತೀನಿ. ಸೀಜಾರಲ್ಲಿ ನಾವು ಸುಟ್ಟಿಟ್ಟಿರೋವಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆಯೇ ನಾವು ಫ್ರೈ ಮಾಡಿಟ್ಟಿರೋವಂಥ ಸ್ಪೈಸಸ್ನ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀವಿ. ನಿಮ್ಮ ಹತ್ರ ಏನಾದರೂ ಒಲ್ಕಲ್ಲಿದ್ದರೆ ಒಲ್ಕಲಲ್ಲಿ ರುಬ್ಕೊಳ್ಳಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾನು ಒಲ್ಕಲಲ್ಲಿ ರುಬ್ಬೋದು ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದರಿಂದ ಮಿಕ್ಸಿ ಜಾರಲ್ಲೇ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ರಫ್ಫಾಗಿ ಗ್ರೈಂಡ್ ಮಾಡಿದ್ದೀನಿ. ಈ ಟೈಮಲ್ಲಿ 1/4 ಟೀಸ್ಪೂನಷ್ಟು ಅರಿಶಿನ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಇದನ್ನು ಗಂಧದ ಥರ ನುಣ್ಣಗೆ ರುಬ್ಕೊಳ್ತೀನಿ. ನಂತರ ಸ್ಟೌವ್ ಮೇಲೆ 1 ಪಾತ್ರೆ ಸಹ ಇಟ್ಟಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಿದ್ದೀನಿ. ನೋಡಿ, ಆಯಿಲ್ ಬಿಸಿ ಆಗ್ತಾ ಇದ್ದ ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಚಿಕ್ಕ ಚಿಕ್ಕ ಈರುಳ್ಳಿನ 1 10 ಈರುಳ್ಳಿ ಹಾಕ್ತಾ ಇದ್ದೀನಿ. ಇದಿಲ್ಲ ಅಂದರೆ ನಾರ್ಮಲ್ ಈರುಳ್ಳಿನೇ ಹಾಕ್ಕೊಳ್ಬೋದು. ಓಕೆ, ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ 1 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇವಾಗ ನಾವು ವಾಶ್ ಮಾಡಿಟ್ಟಿದ್ವಲ್ಲ, ಆ ಚಿಕನನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ನಾನು ತೋರಿಸೋದ್ನಲ್ಲ ಮಸಾಲೆ, ಆ ಮೆಜರ್ಮೆಂಟ್ಗೆ ನೀವು ಮಾಡ್ಕೊಳ್ಳೋದಾದರೆ 1/4 ಕೆಜಿ ಅಥವಾ 1 ಕೆಜಿ ಚಿಕನ್ಗೆ ಕರೆಕ್ಟಾಗಿರುತ್ತೆ. ಈ ಚಿಕನ್ನು ಅಷ್ಟೇ, ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಚಿಕನ್ ಪೀಸಸ್ ಎಲ್ಲ ಸ್ವಲ್ಪ ಡ್ರೈಯಾಗಿ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ಚಿಕನ್ ಪೀಸಸ್ಸಲ್ಲಿರೋ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ, ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ರೀತಿ ಆಗಿದೆ. ಈಗ ನಾವು ಗ್ರೈಂಡ್ ಮಾಡಿಟ್ಟಿರೋವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾರು ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಈಗ ಮಿಕ್ಸ್ ಮಾಡಿ ನೋಡೋಣ, ಅಂದರೆ ನೀರು ಸಾಕಾಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಬೇಯೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ತಿದ್ದೀನಿ. ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಇಷ್ಟೊಂದು ನೀರು ಹಾಕೋಕೆ ಹೋಗಬೇಡಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಬೇಕು ಅಂದರೆ ರುಚಿ ನೋಡ್ಬಿಟ್ಟು ಮತ್ತೇನು ಹಾಕ್ಕೊಳ್ಬೋದು. ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ.
ನಿಮಗೆ ರುಚಿ ರುಚಿಯಾಗಿ ಬೇಕು, ಟೈಮ್ ಇದೆ, ಆರಾಮಾಗಿ ಮಾಡ್ಕೊಳ್ಳೋಣ ಅನ್ನೋವಾಗ ಈ ರೀತಿ ಸಾರನ್ನು ಮಾಡ್ಕೊಳ್ಳಿ. ಇಲ್ಲ ಟೈಮ್ ಇಲ್ಲ ಅಂದರೆ ಇದೇ ಮೆಥಡಲ್ಲಿ ಮಾಡಿ ಕುಕ್ಕರಲ್ಲಿ ಹಾಕಿನೂ ಕೂಗಿಸ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ನೋಡಿ ಈ ಪೀಸಸ್ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ. ನಾನೊಂದು ಪ್ಲೇಟನ್ನು ಇದ್ರ ಮೇಲೆ ಮುಚ್ಚಿಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಓಪನಲ್ಲಿ ಬಿಡಿ, ಯಾಕೆಂದರೆ ಹುಕ್ಕೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಓಪನಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ನಾವು ಸೆಂಟ್ರಲ್ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಲಾ ಹಿಡಿಯೋ ಚಾನ್ಸಸ್ ಇರುತ್ತೆ. ಏನು ಘಮ ಬರ್ತಾ ಇದೆ ಅಂತೀರಾ ಫ್ರೆಂಡ್ಸ್? ತುಂಬಾ ಘಮ ಬರ್ತಾ ಇದೆ. ನಮ್ಮ ಪಕ್ಕದ ಮನೆಯವರು ಸಹ ಬಂದು ಕೇಳ್ತಾರೆ, ಅಷ್ಟು ಘಮ ಬರ್ತಾ ಇರುತ್ತೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇನ್ನೂ ತಿಕ್ಕಾಗಬೇಕು, ಚಿಕನ್ ಪೀಸಸ್ಸು ಬೇಯಬೇಕು ನಮಗೆ. ಓಕೆ, ಈಗ ಓಪನ್ ಮಾಡಿ ನೋಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ಕಲ್ಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ ಅಲ್ವಾ. ಆಯಿಲು ಸಹ ಸಪ್ರೇಟಾಗಿ ಬಿಟ್ಕೊಂಬಂದಿದೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಮಗೆ ಸಾರು ಕೂಡ ತಿಕ್ಕಾಗಿದೆ. ಚಿಕನ್ ಪೀಸಸ್ ಬೆಂದಿದೆಯಾ ಅಂತ ಈ ಜಾಗದಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಫೈನಲಿ ನಮಗೆ ಚಿಕನ್ ಸಾರು ರೆಡಿ ಆಯಿತು. ಏನು ರುಚಿಯಾಗಿರುತ್ತೆ ಅಂತೀರಾ? ಅಷ್ಟು ಚೆನ್ನಾಗಿರುತ್ತೆ ಸಾರು. ನಮಗೆ ಮುದ್ದೆ, ರೈಸು, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೂಪ್ ಥರ ಕುಡಿತೀನಿ ಅಂದರೂ ಕುಡಿಬೋದು. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆ, ನೀವು ಸಹ ಇದೇ ರೀತಿ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮಾ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.